महादेव धाम है, महाब्रह्मद्या देवा शिवे ब्रह्मद्यो देव देवद्या देवा। श्री गुराय राघवेंद्राय पूज्याय सत्तरमनमाय श्री चलकंदर अलंकरी गौरी होम शंकरी ब्रह्मज्ञान नावु शंकर प्रसाद गुरुजी मातादो एल्ला भक्तादिगळु नम्म चानल अन्नु ब्रह्मज्ञान शंकर प्रसाद चानल नोडिद्रे नम्मल्लि इरतक्कंत ज्योतिष संबंधपट्टिदंत विषयगळु विद्या समस्या इरबहुदु उद्योग समस्या इरबहुदु आरोग्य समस्या इरबहुदु ಸತಿಪತಿಯ ಕಲಾ ಇರಬಹುದು ಈ ಸಬ್ಜೆಕ್ಟ್ ಅಲ್ಲಿ ನಾವು ಎಲ್ಲ ವಿಷಯವನ್ನು ನಿಮಗೆ ವಿವರವಾಗಿ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ತಿಳಿಸ್ತಾ ಇರೋದು ಯೂಟ್ಯೂಬ್ ವೀಕ್ಷಕರಿಗೆ ನಾವು ಹೇಳೋದಿಷ್ಟೇ ನಿಮ್ಮಲ್ಲಿ ಪ್ರತಿಯೊಂದು ಸಮಸ್ಯೆ ಇಲ್ಲದ ಬದುಕು ಯಾರಿಗಿಲ್ಲ ಪ್ರತಿಯೊಬ್ಬರಿಗೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಸಮಸ್ಯೆ ಇದೆ ಅಂತ ನಾವು ಸುಮ್ಮನೆ ಕುಳಿತುಕೊಳ್ಳೋದು ಬೇಡ ತಮ್ಮ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕಾಗುತ್ತೆ ಯಾವ ತರ ಪ್ರಯತ್ನ ಮಾಡಬೇಕು ನಮ್ಮಲ್ಲಿ ಏನೇನು ಸಮಸ್ಯೆಗಳು ಕಾಡ್ತಾ ಇದೆ ನಾವು ಯಾವ ತರ ನಮ್ಮ ಜೀವನದಲ್ಲಿ ನಾವು ಮುಂದೆ ಬರಬೇಕು ಅದು ನಾವು ಫಸ್ಟ್ ನಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರದಲ್ಲಿ ಆಗಿರಬಹುದು ನಾವು ಇರತಕ್ಕಂತ ವಾಸುವ ಜಾಗದಲ್ಲಿ ಬಗ್ಗೆ ಆಗಿರಬಹುದು ಮನೆ ಸ್ಥಳದ ಬಗ್ಗೆ ಆಗಿರಬಹುದು ಅದು ನಾವು ಖಂಡಿತವಾಗಿ ತಿಳ್ಕೊಳ್ಳಂತ ಒಂದು ಆಸಕ್ತಿ ಇರಬೇಕು ಯಾಕಂದ್ರೆ ಇವತ್ತು ಪ್ರತಿಯೊಬ್ಬರು ಯೂಟ್ಯೂಬಲ್ಲಿ ಜನ ಪ್ರತಿಯೊಬ್ಬರು ಗುರುಗಳಿಗೆ ಅಬ್ಸರ್ವ್ ಮಾಡ್ತಿರ್ತಾರೆ ನಾವು ಕೇಳಬೇಕು ನಮ್ಮ ಬಗ್ಗೆ ತಿಳ್ಕೋಬೇಕು ನಮಗೆ ಯಾವ ಲಕ್ಕಿ ಕಲರ್ ಬರುತ್ತೆ ಲಕ್ಕಿ ನಂಬರ್ ಯಾವುದಿದೆ ಲಕ್ಕಿ ಹರಳು ಯಾವುದಿದೆ ಹರಳಿಗೆ ಸಂಬಂಧಪಟ್ಟಿದಂತ ನಮಗೆ ಯಾವ ತರ ಯೋಗ ಇದೆ ನಮಗೆ ಯಾವ ತರ ಜಾತಕವನ್ನು ಮಾಡಿಸ್ಕೋಬೇಕು ಅಂತ ಪ್ರಶ್ನೆವನ್ನು ಯೂಟ್ಯೂಬಲ್ಲಿ ಪ್ರತಿಯೊಬ್ಬರು ಒಂದು ಕಾಲ್ ಮಾಡಿ ಕೇಳ್ತಾ ಇರ್ತಾರೆ ಯಾವತ್ತಿಗೆ ಮನುಷ್ಯನಿಗೆ ಒಂದು ಮಾರ್ಗದರ್ಶನ ಅಂತ ಇದ್ದೇ ಇರುತ್ತೆ ನೋಡಿ ಮಾರ್ಗದರ್ಶನ ಇಲ್ಲದೆ ಯಾವುದು ನಾವು ಬಿಡೋಕ್ಕಾಗೋದಿಲ್ಲ ಸುಮ್ಮನೆ ಇರೋಕ್ಕೂ ಆಗೋದಿಲ್ಲ ಇವತ್ತಿನ ವಿಶೇಷವಾಗಿ ನಾನು ವೀಕ್ಷಕರಿಗೆ ತಿಳಿಸೋದು ನಮ್ಮ ಬೆಂಬಲ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರಿಗೆ ನಾವು ತಿಳಿಸೋದಿಷ್ಟೇ ನಿಮ್ಮ ಮನೆಯಲ್ಲಿ ಸಮಾಧಾನವೇ ಇರೋದಿಲ್ಲ ಸಂತೋಷವೇ ಇರೋದಿಲ್ಲ ಏನೋ ಒಂಥರ ಅಡೆತಡೆಗಳಾಗ್ತಾ ಇರುತ್ತೆ ಅದಕ್ಕೆ ಕಾರಣಗಳೇನು ಆ ವಿಷಯವನ್ನು ವಿವರವಾಗಿ ನಾವು ತಿಳ್ಕೊಳ್ಳೇಬೇಕು ಯಾವ ತರ ಇವತ್ತು ನಾವು ಕುಳಿತುಕೊಂಡು ಊಟ ಮಾಡುವಂತ ದಿಕ್ಕು ಯಾವುದು ನಮಗೊಳ್ಳೇದು ದಿಕ್ಕು ಪ್ರತಿಯೊಬ್ಬರು ಕೇಳ್ತಾ ಇರ್ತಾರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಈ ಎಂಟು ದಿಕ್ಕು ಮತ್ತು ಮಧ್ಯ ದಿಕ್ಕು ಅಂತ ಹೇಳ್ತಕ್ಕಂತ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ ನಾವು ಈ ದಿಕ್ಕಿನಲ್ಲಿ ನಾವು ಯಾವ ತರ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಯಾವ ತರ ಆಗುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ನಮಗೆ ಯಾವ ತರ ಲಾಭದಾಯಕ ಆಗುತ್ತೆ ನಮ್ಮ ಜೀವನದಲ್ಲಿ ನಮಗೆ ಯಾವ ತರ ನಮ್ಮ ಆರೋಗ್ಯದಲ್ಲಿ ನಾವು ಅನ್ಯೋನ್ಯವಾಗಿರ್ತೀವಿ ಅದು ನಾವು ಪರ್ಫೆಕ್ಟ್ ಆಗಿ ತಿಳ್ಕೊಳ್ಳೇಬೇಕು ಹೇಗೆ ತಿಳ್ಕೋಬೇಕಾಗಿದ್ರೆ ದಿಕ್ಕಿನ ಪ್ರಕಾರದಲ್ಲಿ ಹೇಳಿದೆ ನಾವು ಕೆಲವು ಜನ ಪೂರ್ವ ದಿಕ್ಕಲ್ಲಿ ಕೂತ್ಕೊಂಡು ಊಟ ಮಾಡ್ತಾರ ಕೆಲವು ಜನ ದಕ್ಷಿಣ ದಿಕ್ಕಲ್ಲಿ ಕೂತ್ಕೊಂಡು ಊಟ ಮಾಡ್ತಾರ ಕೆಲವು ಪಶ್ಚಿಮ ದಿಕ್ಕಲ್ಲಿ ಕೂತ್ಕೊಂಡು ಊಟ ಮಾಡ್ತಾರ ಕೆಲವು ಉತ್ತರ ಭಾಗದಲ್ಲಿ ಕೂತ್ಕೊಂಡು ಊಟ ಮಾಡ್ತಾರ ಊಟ ಮಾಡುವ ದಿಕ್ಕು ನಮಗೆ ಸತ್ವರೂಪಿತವಾಗಿರಬೇಕು ಒಂದು ಅನನ್ಯವಾಗಿರಬೇಕು ಯಾವುದು ಕಡೆ ನಾವು ಊಟ ಮಾಡ್ತಾ ಇದೀವಿ ಯಾವುದು ಕಡೆ ನಾವು ಹಾಗೆ ಎದ್ದೇಳ್ತೀವಿ ನಮಗೆ ಮನಸ್ಸೇ ಸಮಾಧಾನ ಇಲ್ಲ ಅಂತ ಹೇಳ್ತಾರೆ ಕೆಲವು ಜನಗಳು ಅದ್ರ ಬಗ್ಗೆ ನಾವು ಕರೆಕ್ಟವಾಗಿ ತಿಳ್ಕೋಬೇಕಾದ್ರೆ ವೀಕ್ಷಕರಿಗೆ ನಾವು ತಿಳಿಸೋದು ಒಂದೇ ಪ್ರತಿಯೊಬ್ಬರ ಹೆಸರಿನವರು ರಾಶಿನವರು ನಕ್ಷತ್ರದವರು ಯಾವ ತರ ಸ್ವಾಮಿ ಊಟನೇ ಸೇರೋದಿಲ್ಲಪ್ಪ ಒಂದೊಂದು ಟೈಮು ನಿದ್ದೆನೇ ಬರೋದಿಲ್ಲಪ್ಪ ಒಂದೊಂದು ಟೈಮು ಮನಸ್ಸಿಗೆ ಒಂಥರ ಸಂತೋಷನೇ ಇರೋದಿಲ್ಲಪ್ಪ ಸಾಕಿವತ್ತು ಜ್ಯೂಸ್ ಕುಡಿದು ನಾನು ಬದುಕ್ತೇನೆ ಬಿಡು
ಒಂದು ಹಣ್ಣು ತಿಂದು ಬದುಕ್ತೀನಿ ಬಿಡು, ಒಂದು ಗ್ಲಾಸ್ ನೀರು ಇದ್ರೆ ಸಾಕ್ಬಿಡು, ಇಂತಹ ಜನಗಳು ಸಾಕೋ ಜನವಾಗಿ ಕೇಳ್ತಾ ಇರ್ತಾರೆ. ಅದರಿಂದ ನಮ್ಮ ಇವತ್ತಿನ ವಿಶೇಷವಾಗಿ ನಾನು ಹೇಳೋದೇನೆಂದ್ರೆ, ದಿಕ್ಕು ಯಾವ ದಿಕ್ಕಿನಲ್ಲಿ ಕೂತ್ಕೊಂಡು ನಾವು ಊಟವನ್ನು ಉಪಚಾರವನ್ನು ಮಾಡಬೇಕು, ನಾವು ಕುಂದಿರುವಂತ ಸ್ಥಾನಮಾನ ಹೇಗಿರಬೇಕು, ನಿಮಗೆ ನಿಮ್ಮ ಕುಟುಂಬದಲ್ಲಿ ಸತಿ ಆಗಿರ್ಬೋದು, ಪತಿ ಆಗಿರ್ಬೋದು, ಸುತ ಆಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಜ್ಜ ಆಗಿರ್ಬೋದು, ತಾತ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ನೀವು ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಈಶಾನ್ಯ ಮೂಲೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಈಶಾನ್ಯ ಮೂಲೆಯಲ್ಲಿ ನಮ್ಮ ಬಾಗಿಲಿ ಅಂದ್ರೆ ಡೋರ್ ಪೇಸ್ ನಮಗೆ ಪೂರ್ವ ದಿಕ್ಕಿದ್ರೆ ಪೂರ್ವ ದಿಕ್ಕಿನಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಬಹಳ ಅನುಕೂಲ, ಅದು ಮನೆಯ ಹಿರಿಯ ಮಾಡಿದ್ರೆ ಇನ್ನ ಬಹಳ ಒಳ್ಳೇದು. ನೋಡಿ ಎಷ್ಟು ಭಗವಂತ ಕೊಟ್ಟಿದ್ದಾರೆ ವಾಸ್ತುಮಿಶಕದಲ್ಲಿ, ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದು ಪೂರ್ವ ದಿಕ್ಕಿನಲ್ಲಿ, ಪ್ರತಿ ಈಶಾನ್ಯ ಭಾಗದಲ್ಲಿ ನಮ್ಮ ಡೋರು ಪೂರ್ವ ದಿಕ್ಕಿರಬೇಕು. ನಾವು ಹಾಗೆ ಪೂರ್ವಕ ದಿಕ್ಕನ್ನು ಮಾಡಿಕೊಂಡು ಕೂತ್ಕೊಂಡು ನಾವು ಊಟ ಉಪಚಾರವನ್ನು ಮಾಡಬೇಕು. ಅಲ್ಲಿಗೆ ನಮಗೆ ಸೂರ್ಯ ನಾರಾಯಣ ಅಂತ ಹೇಳ್ತೀವಿ ನಾವು, ಸೂರ್ಯ ಚಂದ್ರ ಅಂತ ಪ್ರತಿಯೊಬ್ಬರಿಗೆ ಗೊತ್ತೇ ಇರುತ್ತೆ. ಆ ದಿಕ್ಕಿನಲ್ಲಿ ನಮಗೆ ಪೂರ್ವ ದಿಕ್ಕಿನಿಂದ ನಾವು ಪೂರ್ವ ಭಾಗದಲ್ಲಿ ಯಾರು ಕೂತ್ಕೊಂಡು ಊಟ ಮಾಡ್ತೀವಿ ಅಲ್ಲಿ ಅವರಿಗೆ ಆರೋಗ್ಯಕರ ತುಂಬಾ ಚೆನ್ನಾಗಿರುತ್ತೆ, ಆಯಸ್ಕರ ತುಂಬಾ ಚೆನ್ನಾಗಿರುತ್ತೆ, ಅವರಿಗೆ ಒಂದು ಅಭಿಪ್ರಾಯವಾಗಿರ್ತಕ್ಕಂಥ ಮಾರ್ಗದರ್ಶನವಾಗಿರುತ್ತೆ. ಪೂರ್ವ ದಿಕ್ಕಿನಲ್ಲಿ ಕೂತುಕೊಂಡು ಮನೆಯ ಹಿರಿಯರು ಊಟ ಮಾಡಬಹುದು, ಕಿರಿಯರು ಊಟ ಮಾಡಬಹುದು. ಊಟ ಮಾಡತಕ್ಕಂಥ ನಿತ್ಯ ದಿನದಲ್ಲಿ ನಾವು ಊಟ ಮಾಡುವುದು ಒಂದು ಶುದ್ಧವಾಗಿ ಮಾಡಬೇಕು. ಹಾಗೆ ನೆಲ ಶುದ್ಧವಾಗಿರ್ಬೇಕು, ಕೆಳಗಡೆ ಒಂದು ಚಾಪೆವನ್ನು ಹಾಕಬೇಕು. ನೋಡಿ ನಮ್ಮ ಅತಿಥಿ ಒಳಗೆ ಯಾರನ್ನ ಆತ್ಮೀಯರು ಬಂದ್ಬಿಟ್ನಂದ್ರೆ ಫಸ್ಟ್ ನಾವು ಏನಾಗ್ತಿದ್ವಿ, ಒಂದು ಚಾಪೆವನ್ನು ಹಾಕ್ತಿದ್ವಿ ಕೆಳಗಡೆ, ಅಲ್ಲಿ ಕೂತು ಅಂತಿದ್ದೀವಿ. ಇವಾಗ ಬಿಡಿ, ಚೇರ್ ಇದೆ, ಪಲಂಗ ಇದೆ, ದೊಡ್ಡ ದೊಡ್ಡ ಚೇರ್ ಇರುವುದರಿಂದ ಎಷ್ಟೋ ಜನವನ್ನು ಕೂತ್ಕೊಂತಾರ. ಹಿಂದಿನ ಕಾಲದಲ್ಲಿ ಮತ್ತು ಈಗಿನ ಕಾಲದಲ್ಲಿ ಸಹ ಹಳ್ಳಿ ಕಡೆ ಹೋದ್ರೆ ಕೆಳಗಡೆ ಚಾಪೆಯಲ್ಲಿ ಕುಂದರಿಸಿ ಅವರಿಗೆ ಕುಂದಿರುವ ದಿಕ್ಕು ಅವ್ರು ಯಾರಿಗೆ ಗೊತ್ತಾಗಲ್ಲ, ಅವ್ರಿಗೆ ಕೆಲವು ಜನ ಗೊತ್ತಿರುತ್ತೆ ನಾನು ಯಾವ ದಿಕ್ಕಲ್ಲಿ ಕೂತ್ಕೊಂಡು ಊಟ ಮಾಡಬೇಕು, ಯಾವ ದಿಕ್ಕಲ್ಲಿ ಕೂತ್ಕೊಂಡು ನಾವು ಕಾಫಿ ಕುಡಿಬೇಕು, ಯಾವ ದಿಕ್ಕಲ್ಲಿ ಕೂತ್ಕೊಂಡು ಹಾಲು ಕುಡಿಬೇಕು, ಇಂಥ ಪ್ರಶ್ನೆಗಳನ್ನು ಕಾಡ್ತಾ ಇರುತ್ತೆ. ಹಾಗೆ ನೀವು ಪೂರ್ವ ದಿಕ್ಕಿನಲ್ಲಿ ಕೂತ್ಕೊಂಡು ಊಟ ಮಾಡಬೇಕು, ಮತ್ತು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದ ಬಹಳ ಒಳ್ಳೆಯದು. ಮತ್ತು ಎರಡನೇದಲ್ಲಿ ಮತ್ತು ಪೂರ್ವ ಒಂದೇ ದಿಕ್ಕೇನು ಗುರುಗಳೆ, ಉತ್ತರ ಆ ಭಾಗ ಸತೆ ಬಹಳ ಒಳ್ಳೆಯದು. ಉತ್ತರ ಭಾಗ ಅಂತ ನೀವು ಗೊತ್ತೇ, ನಾರ್ತ್ ಅಂತ ಹೇಳ್ತೀವಿ ನಾವು. ನೋಡಿ ಪ್ರತಿಯೊಬ್ಬರು ಕೇಳ್ತಿರ್ತಾರ, ಉತ್ತರ ಬಾಗಲು ಪೂರ್ವ ಬಾಗಲು ಮನೆ ತುಂಬಾ ಇಷ್ಟಪಡ್ತಿರ್ತಾರ, ಪಶ್ಚಿಮ ದಕ್ಷಿಣ ಸತೆ ಇಷ್ಟಪಡ್ತಾರ. ನೀವು ಕೂತ್ಕೊಂಡು ಊಟ ಮಾಡುವಂತ ಜಾಗ ನಾನು ಹೇಳ್ತಾ ಇರೋದು ಯಾವ ತರ, ಪೂರ್ವ ಭಾಗ ಉತ್ತರ ಭಾಗ ದಿಕ್ಕಿನಲ್ಲಿ ಕೂತ್ಕೊಂಡು ಚಾಪೆವನ್ನು ಹಾಕಿ ಜಾಗವನ್ನು ಸ್ವಚ್ಛತವಾಗಿಟ್ಟುಕೊಂಡು ನೀವು ಖಡಾಖಂಡಿತವಾಗಿ ಊಟವನ್ನು ಮಾಡಿದರೆ ನಿಮ್ಮ ಆರೋಗ್ಯ, ನಿಮ್ಮ ಆಯಸ್ಸು, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಅಡೆತಡೆಗಳು ಏನಿದ್ರೂ ಸತೆ ಊಟ ಉಪಚಾರದಿಂದ ಖಂಡಿತವಾಗಿ ನಿಮಗೆ ಬಹಳ ಅನುಕೂಲ ಆಗಂಥ ಮಾರ್ಗದರ್ಶನ ಇರುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಸತೆ ಹೇಳ್ಬೋದು, ನಿಮ್ಮ ಹಿರಿಯರಿಗೆ ಹೇಳ್ಬೋದು, ನಿಮ್ಮ ಆತ್ಮೀಯರಿಗೆ ಸ್ನೇಹಿತರಿಗೆ ಸತೆ ನಾವು ಹೇಳ್ಬೋದು. ನೋಡಿ ಈ ದಿಕ್ಕಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕಂತ, ಈ ದಿಕ್ಕಲ್ಲಿ ಕೂತ್ಕೊಂಡು ಹೀಗಿರ್ಬೇಕಂತ, ಈಗ ನಮ್ಮ ಲೈಫ್ ನಮಗೆ ಚೆನ್ನಾಗಿರುತ್ತೆ ಅಂತ ಪ್ರಶ್ನೆವನ್ನು ನಿಮ್ಮಲ್ಲಿದ್ದಾಗ ಈ ತರ ನೀವು ಖಂಡಿತವಾಗಿ ಊಟ ಮಾಡಿ, ಉತ್ತರ ದಿಕ್ಕು ಪೂರ್ವ ದಿಕ್ಕು, ಈ ದಿಕ್ಕಿಂದ ನಿಮಗೆ ಆಯಸ್ಸು ವೃದ್ಧಿ ಆಗ್ತದೆ, ಆರೋಗ್ಯ ಚೆನ್ನಾಗಿರುತ್ತದೆ, ಮತ್ತು ಊಟ ಉಪಚಾರವನ್ನು ಚೆನ್ನಾಗಿ ನಿಮಗೆ ಬಯಸ್ತೀರಿ, ಮುಂದೆ ನಿಮಗೆ ಪ್ರತಿಯೊಂದರಲ್ಲಿ ಒಂದು ಆಸೆ ಬರತಕ್ಕಂಥ ಒಂದು ಮಾರ್ಗದರ್ಶನ ಇರುತ್ತೆ. ಮತ್ತು ಹೆಚ್ಚಿನ ಹೆಚ್ಚಿನ ಬಗ್ಗೆ ನಿಮಗೆ ತಿಳ್ಕೋಬೇಕಾದ್ರೆ, ನಿಮ್ಮ ಸಮಸ್ಯೆದ ಬಗ್ಗೆ ತಿಳ್ಕೋಬೇಕಾದ್ರೆ, ನಿಮ್ಮಲ್ಲಿರ್ತಕ್ಕಂಥ ಯಾವ ಸಂದರ್ಭ ಯಾವ ಸಮಸ್ಯೆ ಇದ್ರೆ ಸದೆ ನಾವು ಖಡಾಖಂಡಿತವಾಗಿ ಗುರುಗಳಿಂದ ಖಂಡಿತ ತಿಳಿಸ್ತೀವಿ. ಈ ಕಾರ್ಯಕ್ರಮ ಮುಕ್ತ ಮಾಡ್ತಾ ಇದ್ರೆ ಎಲ್ಲರಿಗೆ ನಮಸ್ಕಾರಗಳು.